ನಮಃ ನಮಸ್ಕಾರ ಪ್ರಿಯ ವೀಕ್ಷಕರೇ ಪಾಪುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಅನು ಲೋಕೇಶ್ ನಮ್ಮ ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ ವೀಕ್ಷಕರೇ ಫೆಬ್ರವರಿಯ ಒಂದು ಹದ್ನಾರ ಹದಿನಾರನೇ ತಾರೀಕು ಹುಣ್ಣಿಮೆ ಅನ್ನುವಂಥದ್ದು ಬರ್ತಾ ಇದೆ ಈ ಹುಣ್ಣಿಮೆ ಬಹಳ ಪ್ರಭಾವಶಾಲಿಯಾಗಿರುವಂತಹ ಹುಣ್ಣಿಮೆ ನಮ್ಮ ಮನೇಲಿ ಎಂತಹದ್ದೇ ಸಮಸ್ಯೆಗಳಿದ್ರು ಎಂತಹ ಒಂದು ಬಾಧೆಗಳೇ ಇದ್ರು ಅವೆಲ್ಲವೂ ಕೂಡ ನಿವಾರಣೆ ಆಗಿ ನಮಗೂ ಕೂಡ ಒಂದು ಉತ್ತಮವಾದಂತಹ ಜೀವನವನ್ನು ನಮ್ದಾಗಿಸ್ಕೊಳ್ಬೇಕು ಅನ್ನುವಂತಹವರು ಈ ಒಂದು ಪೌರ್ಣಮಿಯ ದಿನದಂದು ಈ ಒಂದು ಪರಿಹಾರವನ್ನು ನೀವು ಮಾಡ್ಕೊಂಡಿದೆ ಆದರೆ ಖಂಡಿತವಾಗಿ ನಿಮ್ಮ ಜೀವನವೇ ಬದಲಾಗುತ್ತೆ ಹಾಗೆ ನಿಮಗಿರುವಂತಹ ಸರ್ವ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಹಾಗಾದ್ರೆ ಆ ಒಂದು ಪೌರ್ಣಮಿ ದಿನದಂದು ಮಾಡ್ಕೋಬಹುದಾದಂತಹ ಆ ಒಂದು ಪರಿಹಾರವಾದನ್ನು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಅಹ್ ಒಂದಲ್ಲ ಒಂದಿರ್ತದಂತ ಸಮಸ್ಯೆಗಳಲ್ಲಿ ಈ ಒಂದು ಒಂದು ಸುಖ ಶಾಂತಿ ನೆಮ್ಮದಿ ಅನ್ನುವಂಥದ್ದು ಇಲ್ದಲ್ಲೇ ಇರುವಂತಹ ಜೀವನವನ್ನು ಅನುಭವಿಸ್ತಾ ಇರ್ತಾರೆ ಮನೆಯಲ್ಲಿ ವಿನಾಕಾರಣ ಜಗಳಾಗ್ತಾ ಇರುವಂಥದ್ದು ಅಶಾಂತಿ ಅನ್ನುವಂಥದ್ದು ಇರ್ತದ ನೆಮ್ಮದಿ ಇಲ್ದಲೆ ಇರುವಂತದ್ದು ಮನೆಯಲ್ಲಿ ಜಗಳ ಕದನಗಳಾಗ್ತಾ ಇದ್ರೆ ಒಂದು ನಕಾರಾತ್ಮಕ ದೃಷ್ಟಿಯ ಪ್ರಭಾವಗಳು ಹೆಚ್ಚಿನದಾಗಿ ಮನೆಯಲ್ಲಿದೆ ಏನೋ ಒಂದು ರೀತಿಯಂತಹ ನೆಗೆಟಿವ್ ಎನರ್ಜಿ ಮನೆಯಲ್ಲಿದೆ ಅಂತ ಅನ್ನಿಸ್ತಾ ಇದೆ ನಮಗೆ ಅನ್ನುವಂಥದ್ದು ಏನಾದರೂ ಆಗ್ತಾ ಇದ್ದಾಗ ನಮ್ಮ ಜೀವನದಲ್ಲಿ ಯಾವುದೇ ರೀತದಂತಹ ಒಂದು ಬದಲಾವಣೆಗಳು ಆಗಿರಬಹುದು ಅಥವಾ ಒಂದು ನೆಮ್ಮದಿಯಾದ ಜೀವನವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ಬಹಳಷ್ಟು ಕಷ್ಟ ಆಗ್ತಾ ಇರುತ್ತೆ ಆರ್ಥಿಕ ಪರವಾಗಿ ನಷ್ಟಗಳನ್ನು ಅನುಭವಿಸ್ತಾ ಇರ್ತೀವಿ ವ್ಯಾಪಾರದಲ್ಲಿನ ನಷ್ಟಗಳಾಗಿರಬಹುದು ಸಂಬಂಧಗಳಿಂದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ದಲೇ ಇರುವಂತಹದ್ದು ಮಕ್ಕಳ ತಂದೆಯ ನಡುವೆ ಒಂದು ಮನಸ್ತಾಪಗಳಾಗಿರಬಹುದು ಗಂಡ ಹೆಂಡತಿಯ ಮಧ್ಯೆ ಮನಸ್ತಾಪಗಳು ಈ ರೀತಿಯಾಗೆಲ್ಲ ಆಗ್ತಾ ಇರುತ್ತೆ ಇದೆಲ್ಲದರ ಪ್ರಭಾವ ಜಾಗದ ಒಂದು ವಾಸ್ತು ದೋಷಗಳು ಅಥವಾ ಆ ಜಾಗದಲ್ಲಿರುವಂತಹ ಒಂದು ನೆಗೆಟಿವ್ ಎನರ್ಜಿಯ ಪ್ರಭಾವದಿಂದಲೂ ಈ ರೀತಿಯಾಗ್ತಾ ಇರುತ್ತೆ ಆ ನೆಗೆಟಿವ್ ಎನರ್ಜಿಯನ್ನ ರಿಮೂವ್ ಮಾಡಬೇಕು ಅಂದ್ರೆ ಪೌರ್ಣಮಿ ದಿನ ಅನ್ನೋದೊಂದು ಬಹಳ ವಿಶೇಷವಾಗಿ ಶಕ್ತಿಯುತವಾಗಿದೆ ಅದರಲ್ಲೂ ಕೂಡ ಈ ಮಾಘ ಪೌರ್ಣಮಿ ಅನ್ನೋದು ಬಹಳ ಶಕ್ತಿಶಾಲಿಯಾಗಿರುವಂತಹ ದಿನ ಆಗಿರೋದ್ರಿಂದಾಗಿ ಈ ಬುಧವಾರದ ದಿನದಂದು ನೀವು ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಂಡಿದ್ದೇ ಆದರೆ ಈ ಪೌರ್ಣಮಿಯ ದಿನದಂದು ಬಹಳಷ್ಟು ವಿಶೇಷವಾದಂತಹ ಶುಭ ಫಲಿತಾಂಶಗಳನ್ನ ಪಡ್ಕೊಳ್ತಾ ಹೋಗ್ತೀರಿ ಹೇಗೆ ಅದನ್ನು ಕೂಡ ನಾವು ತಿಳ್ಕೊಳ್ಬೇಕಲ್ವಾ ಬಹಳ ಸಿಂಪಲ್ ಆಗಿ ಇದಕ್ಕೆ ಬೇಕಾಗಿರುವಂತಹ ವಸ್ತುಗಳು ಅಧಿಕ ಅಧಿಕವಾಗಿ ಖರ್ಚುಗಳು ಇರುವಂತದ್ದೇನು ಹೇಳಲ್ಲ ನಾವು ವೆರಿ ಸಿಂಪಲ್ ಆಗಿ ನಮಗೆ ಕೈಗೆ ಎಟಕ ಎಟಕಕ್ಕೆ ಅಂದ್ರೆ ಕೈಗೆ ಸಿಗುವಂತಹ ಬೆಳೆಯಲ್ಲಿ ಕೈ ಎಟುಕುವಂತಹ ಬೆಲೆಗಳಲ್ಲಿ ನಾವು ಸಿಂಪಲ್ ಆಗಿರುವಂತಹ ಪರಿಹಾರಗಳನ್ನ ಹೇಳ್ತೀವಿ ಹಾಗೇನೆ ಇವತ್ತು ಕೂಡ ಒಂದು ಸಿಂಪಲ್ ಆಗಿರುವಂತಹ ರೆಮಿಡಿ ಅದೇನಪ್ಪ ಒಂದು ಪರಿಹಾರ ಅನ್ನೋದ್ರೆ ಸಾಸಿವೆ ಈ ಎಲ್ಲೋ ಕಲರ್ನಲ್ಲಿರುವಂತಹ ಹಳದಿ ಬಣ್ಣದಲ್ಲಿರುವಂತಹ ಸಾಸಿವೆ ಅಥವಾ ಬಿಳಿ ಸಾಸಿವೆ ಅಂತಲೂ ಕೂಡ ಹೇಳ್ತಾರೆ ದಿನ ಸಾಸಿವೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಹಳದಿ ಬಣ್ಣದಲ್ಲಿರುವಂತಹ ಸಾಸಿವೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಸ್ವಲ್ಪ ಆದರೆ ಸಾಕು ಒಂದು ಸ್ಪೂನ್ ಅಷ್ಟು ನೀವು ಅಂಗಡಿಯಲ್ಲಿ ತೆಗೆದುಕೊಳ್ಬೇಕು ಅಂದ್ರೆ ಒಂದು ನೂರು ಗ್ರಾಮ್ ಆದರೂ ತೆಗೆದುಕೊಳ್ಬೇಕಾಗುತ್ತೆ ಹಾಗೆ ತೆಗೆದುಕೊಡಿ ಒಂದು ಸ್ವಲ್ಪಷ್ಟು ಸಾಸಿವೆಯನ್ನು ತೆಗೆದುಕೊಳ್ಬೇಕು ಹಳದಿ ಬಣ್ಣದ್ದು ಹಾಗೆಯೇ ಒಂದು ಯೆಲ್ಲೋ ಕಲರ್ ಕ್ಲಾತು ಇಲ್ಲ ಅಂದ್ರೆ ರೆಡ್ ಕಲರ್ ಕ್ಲಾತ್ ರೆಡ್ ಕಲರ್ ಕ್ಲಾತ್ ತಗೊಂಡ್ರೆ ರೆಡ್ ಕಲರ್ ದಾರ ತಗೊಳ್ಳಿ ಅಥವಾ ಯೆಲ್ಲೋ ಕಲರ್ ಕ್ಲಾತ್ ತಗೊಂಡ್ರೆ ಯೆಲ್ಲೋ ಕಲರ್ ದಾರನೇ ತೆಗೆದುಕೊಳ್ಳಿ ಈ ರೀತಿಯಾಗಿ ತೆಗೆದುಕೊಂಡು ಸಿದ್ಧವಾಗಿರಿಸಿಕೊಂಡು ಪೌರ್ಣಮಿಯ ದಿನದಂದು ಸಾಯಂಕಾಲ ಆರು ಗಂಟೆ ಆದ ನಂತರದಲ್ಲಿ ನೀವು ನಿಮ್ಮ ದೇವರ ಮನೆಯಲ್ಲಿ ಕುಳಿತುಕೊಂಡು ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಿಮ್ಮ ಇಷ್ಟ ದೇವತೆ ಹಾಗೂ ಕುಲ ದೇವತೆ ಸ್ಮರಣೆಯನ್ನು ಮಾಡ್ತಾ ನಮ್ಮ ಮನೇಲಿ ಇರುತ್ತದಂಥ ಸಮಸ್ಯೆಗಳಾಗ್ತಾ ಇದೆ ಇದೆಲ್ಲ ಅಡೆತಡೆಗಳೇನಿದೆ ಮನೇಲಿ ಏನು ನೆಗೆಟಿವ್ ಎನರ್ಜಿಗಳಿದೆ ಅದೆಲ್ಲವೂ ಕೂಡ ರಿಮೂವ್ ಆಗಲಿ ನಮಗಿರುವಂತಹ ಸಮಸ್ಯೆಗಳೆಲ್ಲವೂ ಕೂಡ ಆಗಿ ಆದಷ್ಟು ಬೇಗ ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯಲಿ ಹಾಗೇನೆ ಮನೆಯಲ್ಲಿ ನಡೀತಾ ಇರುವಂತಹ ಸಂದರ್ಭಗಳೆಲ್ಲವೂ ಕೂಡ ಒಂದು ಕಹಿ ಘಟನೆಗಳೆಲ್ಲ ನಿಂತು ಹೋಗಿ ಸಿಹಿ ಅನ್ನುವಂಥದ್ದು ಪ್ರಾರಂಭ ಆಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಆ ಒಂದು ಹಳದಿ ಬಣ್ಣದ ವಸ್ತ್ರವನ್ನ ತೆಗೆದುಕೊಂಡಿರ್ತೀರ ಅಲ್ವಾ ಆ ವಸ್ತ್ರದೊಳಗೆ ಈ ಸಾಸುವೆಯನ್ನ ಹಾಕಿ ಸಾಸಿವೆಯನ್ನ ಹಾಕಿ ಈಗ ಗಂಟನ್ನ ಕಟ್ಟಿ ದಾರದಿಂದ ಅದನ್ನ ಸುತ್ತಿ ದಾರದಿಂದ ಸುತ್ತಕೊಂಡು ರೆಡಿ ಮಾಡಿಕೊಂಡು ಅದಕ್ಕೆ ಊದ್ಗಡ್ಡಿಯ ಹೊಗೆಯನ್ನು ಅಂದರೆ ಅಗರ್ಬತ್ತಿಯ ಹೊಗೆಯನ್ನು ತೋರಿಸಿ ದೇವರ ಮುಂದೆ ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಂಡು ಈ ಒಂದು ಗಂಟನ್ನು ಕತ್ತಲಾದ ನಂತರದಲ್ಲಿ ನಿಮ್ಮ ಮನೆಯ ಮುಖದ್ವಾರ ಇರುತ್ತಲ್ಲ ನಿಮ್ಮ ಮನೆಯ ಸಿಂಹದ್ವಾರ ಅಥವಾ ತಲಬಾಗ್ಲು ಅಂತ ಹೇಳ್ತಾರಲ್ಲ ಆ ಒಂದು ಮೇಲ್ಗಡೆ ಭಾಗದಲ್ಲಿ ಸಿಂಹದ್ವಾರದ ಮೇನ್ ಎಂಟ್ರೆನ್ಸ್ನ ಒಳಕ್ಕೆ ಹೋದಾಗ ಒಳಭಾಗದಲ್ಲಿ ಮೇಲ್ಗಡೆ ಭಾಗದಲ್ಲಿ ನೀವು ಮಾ ಒಂದು ಇದನ್ನ ದ ಮೊಳೆಯನ್ನು ಹೊಡೆದು ಆ ದಾರದ ಸಮೇತವಾಗಿ ಗಂಟನ್ನು ಕಟ್ಟಿ ಈ ರೀತಿಯಾಗಿ ಕಂಟೋದ್ರಿಂದಾಗಿ ನಿಮ್ಮ ಮನೇಲಿರುವಂತಹ ನೆಗೆಟಿವ್ ಎನರ್ಜಿಯನ್ನು ಆ ಒಂದು ಸಾಸಿವೆ ಅನ್ನೋದು ಅಬ್ಸರ್ವ್ ಮಾಡ್ಕೊಡುತ್ತೆ ಇದು ತಾಂತ್ರಿಕ ಭಾಗದಲ್ಲಿ ಬಹಳ ಉಪಯೋಗವಾಗುವಂತಹ ಒಂದು ರೆಮಿಡಿ ಪರಿಹಾರ ಅಂತಲೇ ಹೇಳಬಹುದು ಈ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದಾಗಿ ನೀವು ನೋಡಬಹುದು ಕೆಲವೊಂದು ಹೋಮಗಳಲ್ಲೂ ಕೂಡ ಈ ಒಂದು ಸಾಸಿವೆಯನ್ನು ಸುಡುತ್ತಾರೆ ಯಾಕೆ ಹೋಮದಲ್ಲಿ ಅವಧಿಯನ್ನು ನೀಡ್ತಾರೆ ಅಂದರೆ ಆ ನೆಗೆಟಿವಿಟಿಯನ್ನಲ್ಲಿರುವಂತಹದ್ದು ನೆಗೆಟಿವಿಟಿಯನ್ನು ನಮ್ಮಲ್ಲಿರುವಂತಹ ನೆಗೆಟಿವಿಟಿಯನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ ಹಾಗಾಗಿ ಆ ಒಂದು ಸಾಸುವೆಯನ್ನ ಉಪಯೋಗಿಸಿ ಈ ವಿಧ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ ಖಂಡಿತವಾಗಿ ನಿಮಗಿರುವಂತಹ ನಕಾರಾತ್ಮಕ ದೃಷ್ಟಿ ದೋಷಗಳೆಲ್ಲವೂ ಕೂಡ ಅಮಾವಾಸ್ಯ ದಿನದಿಂದ ಮಾಡ್ಕೊಳ್ಳುವಂತಹ ಈ ಪರಿಹಾರದಿಂದ ನಿವಾರಣೆ ಆಗುತ್ತೆ ಒಂದು ಆರು ತಿಂಗಳು ಹಾಗೆ ಆ ಗಂಟನ್ನ ಕಟ್ಕೊಂಡಿರಿ ಅದೇನು ಹಾಳಾಗೋದಿಲ್ಲ ಬೇಗ ಒಂದು ಆರು ತಿಂಗಳಾದ ನಂತರ ಮತ್ತೆ ಒಂದು ಒಳ್ಳೆಯ ದಿನವನ್ನ ನೋಡ್ಕೊಂಡು ಒಂದು ಪೌರ್ಣಮಿಯ ದಿನದಂದು ಅದನ್ನ ತೆಗೆದು ವಿಸರ್ಜನೆ ಮಾಡಿ ಬೇರೆ ಒಂದು ಹೊಸದಾಗಿರುವಂತಹ ಗಂಟನ್ನ ಅದೇ ರೀತಿಯಾಗಿ ಕಟ್ಕೊಳ್ಳಿ ಅದನ್ನ ಎಸಿಬೇಕು ಅಂದ್ರೆ ಯಾರು ತುಳಿದಂತಹ ಜಾಗಕ್ಕೆ ಹರಿಯುವಂತಹ ನದಿಗೆ ಈ ರೀತಿಯಂತಹ ಜಾಗಗಳಲ್ಲೇ ಎಸಿಬೇಕಾಗತ್ತೆ ಈ ವಿಧವಾದಂತಹ ಒಂದು ಪರಿಹಾರವನ್ನ ಮಾಡಿಕೊಂಡು ಎಲ್ಲಾ ರೀತಿಯಂತಹ ಅನುಕೂಲತೆಗಳನ್ನ ಪಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಅಡೆತಡೆಗಳನ್ನ ಉಂಟು ಮಾಡಿರುವಂತಹ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖ